ಕಿಟ್ಟಿ ವಿಚಾರಕ್ಕೆ ಬಂದ್ರೆ ನಿಮ್ ಫೇವರೇಟ್ ಫುಡ್ ಆಕ್ಚುಲಿ ಹೋಟೆಲ್ ಬಂದಿಲ್ಲ ಫೇವರೇಟ್ ಫುಡ್ ಯಾವ್ದು ನಮ್ಗೇನು ಎಲ್ಲ ತಿಂತೀವಿ ಅವ್ರು ಬಿಡ್ಬೇಕಲ್ಲ ಅದೊಂದೇ ಪ್ರಾಬ್ಲಮ್ ನಾವು ತಿನ್ನೋದು ಬಿಡಿಸ್ಬಿಟ್ಟು ಇಲ್ಲಿ ಇಲ್ಲಿ ತುಂಬಾ ಇಷ್ಟಪಟ್ಟು ತಿನ್ಬೇಕಂತ ಅನ್ಸಿ ಕಿಟ್ಟಿ ಸರ್ ಅವಾಯ್ಡ್ ಮಾಡಿದ್ದು ಯಾವತ್ತಾದ್ರೂ ಏನು ಯಾವಾಗ್ಲೂ ಅದೇ ಕತೆ ಬಟ್ ತುಂಬಾ ನನ್ನ ಮೈಂಡಲ್ಲಿ ನೆನಪಿರೋದು ಅಂದ್ರೆ ಯಾವ ಸಿನಿಮಾ ನನಗೆ ನೆನಪಿಲ್ಲ KGF ಮೇಲ್ಕೋಟೆಗೆ ಹೋಗಿದ್ವಿ ಏನೋ ಕೆಲ್ಸದ ಮೇಲೆ ಹೋಗಿದ್ವಿ ಆ ಟೈಮಲ್ಲಿ ಯಾವ್ದಕ್ಕೂ ವರ್ಕೌಟ್ ಮಾಡ್ತಿದ್ವಿ ನನಗೆ ಸಾಂಗ್ ಅದು ನನಗೆ ಪುಳಿಯೋಗರೆ ಸಿಕ್ಕಾಪಟ್ಟೆ ಇಷ್ಟ ಮೇಲ್ಕೋಟೆ ಪುಳಿಯೋಗರೆ ಯಾವ್ದೋ ಟೈಮಲ್ಲಿ ಹೋದಾಗ ಇವ್ರ ಜೊತೆಲಿ ಇದ್ರು ನನಗೂ ಅದು ಮೇಲ್ಕೋಟೆ ಪುಳಿಯೋಗರೆ ಪ್ರೀತಿಯಿಂದ ಫ್ಯಾನ್ಸ್ ಯಾರು ತಂದ್ರು ನನಗೆ ಆ ಸಕ್ಕರೆ ಪೊಂಗಲ್ ಪುಳಿಯೋಗರೆ ತಿನ್ಬೇಕು ಅಂತ ಎಷ್ಟು ಆಸೆ ಆಗೋಯ್ತು ರಿಕ್ವೆಸ್ಟ್ ನಾನೇ ತರಿಸ್ಕೊಡ್ತೀನಿ ನಿಮಗೆ ಮನೆಗೆ ಇನ್ನೊಂದು ವಾರ ಸುಮ್ಮನೆ ಇದ್ದು ಬಿಡಿ ಅಂದ್ಬಿಟ್ಟು ನೆನೆಸ್ಬಿಟ್ರು ಆ್ಯಕ್ಚುಲಿ ಕೋಪ ಮಾಡ್ಕೊಬಿಟ್ಟೆ ನಾನು ಏನು ಸರ್ ಒಂದಿನ ತಿಂದ್ರೆ ಏನಾಗುತ್ತೆ ಅಂತ ಬಟ್ ರಿಸಲ್ಟ್ ಕಾಣಿಸ್ದಾಗ ಖುಷಿಯಾಗುತ್ತೆ ಕೇಳಿ ಎಲ್ಲ ಆಮೇಲೆ ಮಾತಾಡೋಣ ನಾನು ಯಾವಾಗ್ಲೂ ಹೇಳೋದು ಒಂದೇನೆ ಇವಾಗ ನೋಡಿ ಇವತ್ತಿನ ಸ್ಥಿತಿ ಸರ್ಕಾರದ ಒಂದು 15ನೇ ತಾರೀಕುವರೆಗೂ ಆರ್ಡರ್ ಇದೆ ಬರ್ತ್ಡೇ ಅಂದಾಗ ನಮ್ಮದಲ್ಲ ಅದು ನಮ್ಮ ಬರ್ತ್ಡೇ ನಮ್ಮದಲ್ಲ ಅದು ನಮಗೆ ಚೆನ್ನಾಗಿ ಗೊತ್ತು ಸೊ ಅವ್ರು ಏನು ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅನ್ನೋದು ಆ ರೂಲ್ಸ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ನನ್ನ ರಿಕ್ವೆಸ್ಟ್ ಏನಂದರೆ ಇಷ್ಟೇ ಆಗಿದೆ ಇದೊಂದು ವರ್ಷನೂ ಸ್ವಲ್ಪ ಅವ್ರು ಎಲ್ಲಿರ್ತಾರೋ ಅಲ್ಲಿಂದನೋ ಪ್ರೀತಿಯಿಂದ ವಿಶ್ ಮಾಡಿದ್ರೆ ಒಳ್ಳೇದು ಯಾಕಂದರೆ ಎಲ್ಲರ ದೃಷ್ಟಿಯಿಂದ ಎಲ್ಲ ಚೆನ್ನಾಗಿದೆ ಹೆಂಗೋ ನೆಮ್ಮದಿಯಾಗಿದೆ ಮತ್ತೆ ಇದು ಯಾವ್ಯಾವುದು ಬೇರೆ ಬರ್ತಾ ಇರುತ್ತೆ ಅಂದಾಗ ಸ್ವಲ್ಪ ನಾವು ಕೇರ್ಫುಲ್ಲಾಗಿರಬೇಕು ಅಂತ ಅಷ್ಟೇ ನನ್ನ ರಿಕ್ವೆಸ್ಟು ಸೊ ನಾನು 2 ವರ್ಷದ ಮುಂಚೆನೇ ಮಾತಾಡಿದ್ದೆ ನಾನು ಹೇಳಲ್ಲ ಯಾವತ್ತು ಬೇಡ ಬೇಕು ಅಂತ ಹೇಳಲ್ಲ ಅಂತ ಬಟ್ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಬೇಡ ನೀವು ಪ್ರೀತಿಯಿಂದ ಎಲ್ಲಿರ್ತೀರೋ ಅಲ್ಲಿಂದ ವಿಶ್ ಮಾಡಿದ್ರೆ ಸರ್ ಹೆಂಗೆ ಸಿಗ್ತೀರಿ ಈಗ ನೀವೇ ಹೇಳಿ ಅದು ಸರಿನಾ ತಪ್ಪ ನೀವೇ ಹೇಳಿ ಆಸೆ ನನಗೂ ಇದೆ ನಾನು ತುಂಬ ಜನ ನೋಡಿರಲ್ಲ ಡೌಟೇ ಯಾಕಂದ್ರೆ ನಾನು ನಿಜ ಹೇಳಬೇಕಂದ್ರೆ ಇವಾಗ ನಾವು ಒಂದು ಟೀಸರ್ ಬಿಟ್ಟಿದ್ದೀವಿ ನೆಕ್ಸ್ಟು ಒಂದು ಫುಲ್ ಟ್ರೈಲರ್ ಕೊಡಬೇಕು ಅಂತ ಆಸೆ ಇದೆ ಈಗ ನನ್ನ ಬರ್ತ್ಡೇಗೆ ಬಿಟ್ಟರೆ April 14th ರಿಲೀಸ್ ಇರೋದ್ರಿಂದ ತುಂಬ ಜಾಸ್ತಿ ಆಗುತ್ತೆ ಈಗ ಸುಮ್ಮನೆ ಮಧ್ಯ ಏನೋ ಹಾಫ್ ಬೇಕ್ ಕೊಡೋದಕ್ಕಿಂತ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಒಳ್ಳೇದೇನಾದ್ರು ಕೊಡ್ತೀನಿ ಇಲ್ಲ ನನ್ನ ನಿಮ್ಗೆ ಗೊತ್ತಲ್ಲ ನನ್ನ ಸಿಸ್ಟಮ್ ಒಂದಾದ್ಮೇಲೆ ಇನ್ನೊಂದು ಈ ಕಂಪ್ಲೀಟ್ ಗಮನ ಅಂದ್ರೆ ಸಿ ನನ್ಗೇನಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಆಡಿಯನ್ಸ್ಗೆ ಒಬ್ರಿಗೆ ಆನ್ಸರೇಬಲ್ ದೇವ್ರದಿಂದ ನಮ್ಮ ಮನೇಲೂ ಯಾರು ನನಗೆ ಪ್ರೆಷರ್ ಹಾಕಲ್ಲ ಅಥವಾ ಈಗ ದುಡಿಲೇಬೇಕು ಅಥವಾ ದುಡ್ಡುಗೋಸ್ಕರನೇ ಕೆಲಸ ಮಾಡ್ತೀನಿ ಅಂತ ಏನಿಲ್ಲ ಒಳ್ಳೆ ಕೆಲಸ ಮಾಡಬೇಕು ನಾನು ಯಾವಾಗಲೂ ಹೇಳ್ದಂಗೆ ಈ ಸ್ಥಾನ ಈ ಜನಗಳು ಕೊಟ್ಟಿರೋ ಇದೆಯಲ್ಲ ನಿಮ್ಮೆಲ್ರಿಗೂ ಒಂದು ಆಸೆ ಇರುತ್ತೆ ಒಂದು ಒಳ್ಳೆ ಸಿನಿಮಾ ಇವತ್ತು ನಾನು ಹೇಳೋದಕ್ಕಿಂತ ನಿಮಗೆ ಗೊತ್ತಿರುತ್ತೆ ಯಾವುದೇ ಭಾಷೆ ಯಾವುದೇ ಸಿನಿಮಾ ಬಂದರೂ ನೀವೆಲ್ಲ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ಒಂದು ಕೆಲಸ ಆಗಿದೆ ಮುಂದೆ ಹೆಜ್ಜೆನೂ ಹಾಗೆ ಇರಬೇಕಲ್ಲ ಸೊ ಅದು ವಿ ಕ್ರಿಯೇಟ್ ಅವರ್ ಓನ್ ಡೀಮನ್ಸ್ ಅಂತಾರೆ ಅಂದರೆ ನಾವೇನು ಸೃಷ್ಟಿ ಮಾಡಿರ್ತೀವಿ ಅದೇ ನಮಗೆ ದೊಡ್ಡ ಕಾಂಪಿಟಿಷನ್ ಸೊ ನೀವು Chapter 1 ನೋಡಿದ್ದೀರಾ Chapter 2 ಹೇಗಿದೆ ಅಂತ ನನಗೆ ಗೊತ್ತು ಸೊ ಅದ್ರ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ತಯಾರಿಗಳು ಇದು ಕರೆಕ್ಟಾಗಿ ನಡೀಬೇಕು ಅದು ನನಗೆ ಅದು ಟೈಮ್ ಬೇಕು ಕಾಣುತ್ತೆ ಕೆಲವೊಮ್ಮೆ ಯಾವುದೇ ಒಂದು ಅನ್ಕೊಂಡ್ರೂ ಅದಕ್ಕೆ ಒಂದಷ್ಟು ಪ್ರೋಸೆಸ್ ಇರುತ್ತೆ ಅದಾಗೋವರೆಗೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ TV ಡಿಜಿಟಲ್ YouTube ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ